ವೆಲ್ಕಮ್ ಬ್ಯಾಕ್ ನಾವು ಸ್ಟೆಲೇರಿಯಮ್ ಟೂಲ್ ಬಗ್ಗೆ ಮಾಹಿತಿ ತಿಳ್ಕೊತಾ ಇದ್ದೀವಿ ಸೊ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಸಾಕಷ್ಟು ವಿಷಯದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಕಲ್ತ್ಕೋತೀವಿ ಅಂತಂದರೆ ಸ್ಟಾರ್ ನಕ್ಷತ್ರಗಳು ಮೂನ್ ಚಂದ್ರ ನಕ್ಷತ್ರ ಪೂಂಜಾ ಕಾನ್ಸ್ಟಲೇಷನ್ ಅದೇ ಥರ ಸ್ಯಾಟಲೈಟ್ ಮಾನವ ನಿರ್ಮಿತ ಅಥವಾ ಮ್ಯಾನ್ ಮೇಡ್ ಸ್ಯಾಟಲೈಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಉಪಗ್ರಹ ಉಪಗ್ರಹಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ ಸೊ ಹಾಗಾದರೆ ವಿಡಿಯೋನ ಶುರು ಮಾಡೋಣ ನಾನು ಕಳೆದ ವಿಡಿಯೋದಲ್ಲಿ ಏನೇನೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಮಕ್ಕಳೇ ನೀವು ಅದನ್ನು ನೋಡಿ ಅರ್ಥ ಮಾಡ್ಕೊಂಡಿದ್ದೀರಾ ಜೊತೆಗೆ ನಿಮ್ಮ ಟೀಚರ್ಸ್ ಜೊತೆ ಸಹ ಕೇಳಿ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಟಾಪಿಕ್ ಇಂಟ್ರೆಸ್ಟಿಂಗ್ ಆಗಿದೆ ಇಂಟ್ರೆಸ್ಟ್ ಈ ಇದ್ರ ಬಗ್ಗೆ ಆಸಕ್ತಿ ಇರೋರ್ಗಂತೂ ಇನ್ನು ಮಾ ಹೆಚ್ಚು 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 ಮಾಹಿತಿ ತಿಳ್ಕೊಬೇಕು ಅನ್ನೋದೊಂದು ಆಸೆ ಇದ್ದೇ ಇರುತ್ತೆ ಸೊ ಹೋಪ್ ನೀವೆಲ್ಲ ಅದನ್ನು ಟೀಚರ್ಸ್ ಹತ್ರ ಕೇಳಿ ತಿಳ್ಕೊಂಡಿರ್ತೀರ ಅಂತ ಇವಾಗ ಇವತ್ತಿನ ವಿಡಿಯೋಗೆ ಬರೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟಾರ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ ಈ ನಕ್ಷತ್ರಗಳನ್ನ ನಾವು ಆಕಾಶದಲ್ಲಿ ನೀವು ನೋಡಿ ನೋಡಿರ್ತೀರ ಎಷ್ಟೋ ನಕ್ಷತ್ರ ಕೆಲವೊಂದು ಸರ್ತಿ ಎಷ್ಟೋನ್ ಕಾಣಿಸುತ್ತೆ ಕೆಲವೊಂದು ಸರ್ತಿ ಕಮ್ಮಿ ಕಾಣಿಸುತ್ತೆ ಕೆಲವೊಂದು ಸತಿ ನಮ್ಮ ನಮ್ಮ ಅಜ್ಜಿ ತಾತದ್ದೆಲ್ಲ ಹೇಳಿರ್ತಾರೆ ನೋಡಿ ಇದು ಆ ನಕ್ಷತ್ರ ಇದು ಈ ನಕ್ಷತ್ರ ಅದು ಅರುಂಧತಿ ನಕ್ಷತ್ರ ಅಂತಾರೆ ಅಥವಾ ಧ್ರುವ ನಕ್ಷತ್ರ ಅಂತಾರೆ ಸೊ ನಕ್ಷತ್ರಗಳು ನೋಡಿದ ತಕ್ಷಣ ನಮಗೆ ಕಂಡುಹಿಡಿಯೋಕ್ಕಾಗತ್ತಾ ಇದೆಲ್ಲ ಯಾವ ನಕ್ಷತ್ರ ಅಂತಂದರೆ ಸ್ಟೆಲೇರಿಯಂ ಟೂಲ್ ಮುಖಾಂತರ ಖಂಡಿತ ನೀವು ಆ ನಕ್ಷತ್ರ ಯಾವುದು ಅಂತ ನೋಡಬಹುದು ನಾನು ಆವಾಗಲೇ ಹೇಳ್ದಂಗೆ ಲಾಸ್ಟ್ ವೀಡಿಯೋದಲ್ಲಿ ನೀವು ಈ ಟೂಲ್ನ ಉಪಯೋಗ್ಸೋದು ಕಲಿತ್ಕೊಂಡ್ಮೇಲೆ ನೀವೇ ಯಾವ ಸ್ಟಾರ್ಸ್ ಅಂತ ನೀವೇ ನಿಮ್ಮ ತಂದೆ ತಾಯದರಿಗೆ ನೀವೇ ಹೇಳ್ಬಿಡ್ಬೋದು ತೋರಿಸ್ಲೂಬಹುದು ಈ ಟೂಲ್ನ ಕರೆಕ್ಟಾಗಿ ಬೆಳಗ್ಗೆ ನೀವು ಸ್ಕೂಲಿಗೆ ಬಂದಾಗ ನಿಮ್ಮ ಕಂಪ್ಯೂಟ್ರಲ್ಲಿ ನೋಡಿಬಿಟ್ಟು ರಾತ್ರಿ ಎಲ್ಲೆಲ್ಲಿ ಅಂತ ನೋಟ್ ಮಾಡ್ಕೊಂಡ್ಬಿಡಿ ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ ನಾನು ಅದನ್ನು ಹೇಳ್ಕೊಡ್ತೀನಿ ನಿಮಗೆ ಅದಾದಮೇಲೆ ನೀವೇ ಯಾವ ಸ್ಟಾರು ಏನು ಹೆಸರು ಅನ್ನೋದನ್ನು ಕೂಡ ತಿಳ್ಕೊಬಹುದು ಸೊ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸ್ಟಾರ್ ಬಗ್ಗೆ ಹೇಳ್ತೀನಿ ಅಂದರೆ ಇದಕ್ಕೂ ಸಹ ನಾನು ಯೂಟ್ಯೂಬಲ್ಲಿ ಹೋಗಿ ಸ್ಟಾರ್ ಅಂತ ಟೈಪ್ ಮಾಡಿ ಸ್ಟಾರ್ ಬಗ್ಗೆ ನನಗೆ ಈ ವಿಡಿಯೋ ಸಿಕ್ಕಿದೆ ನಾನು ಸ್ಟಾರ್ ಬಾನ್ ಬಗ್ಗೆ ಮಾತಾಡ್ತೀನಿ ಹೆಂಗೆ ಹುಟ್ಟಿತು ಅನ್ನೋದಕ್ಕೆ ಈ ನಕ್ಷತ್ರ ಹೆಂಗೆ ಫಾರ್ಮ್ ಆಯಿತು ಅನ್ನೋದಕ್ಕೆ ಈ ಸ್ಪೇಸಲ್ಲಿ ಅಂತಂದರೆ ನಮ್ಮ ಆಕಾಶದಲ್ಲಿರೋ ಅಂಥ ಒಂದು ಏನಂತೀವಿ ಗಾ ಮೋಡಗಳು ಅದೇ ಥರ ಗ್ಯಾಸ್ ಅನಿಲಗಳು ಡಿಕ್ಕಿ ಹೊಡೆದು ಅಂದರೆ ಆ ಡಿಕ್ಕಿ ಹೊಡೆದಿರೋ ಫೋರ್ಸಿಗೆ ಪ್ರೆಷರ್ ಕ್ರಿಯೇಟಾಗಿ ಒತ್ತಡ ಕ್ರಿಯೇಟಾಗಿ ಅಂದರೆ ನಾನು ಇದು ಹೇಳ್ತಿರೋ ಸುಮ್ಮನೆ ಡಿಕ್ಕಿ ಹೊಡೆದು ಆ್ಯಕ್ಸಿಡೆಂಟ್ ಆದಾಗ ಡಿಕ್ಕಿ ಹೊಡಿತಾರೆ ಅಂತಾರಲ್ಲ ಅಷ್ಟಲ್ಲ ಎಷ್ಟು ಫೋರ್ಸ್ ಅಂತಂದರೆ ತುಂಬ ಹೈ ಪ್ರೆಷರ್ ಅದು ಅಷ್ಟು ಸ್ಪೀಡಲ್ಲಿ ಬಂದು ಡಿಕ್ಕಿ ಹೊಡೆದಾಗ ಆ ಫೋರ್ ಆ ಫೋರ್ಸಿಗೆ ಅದು ಡಿಕ್ಕಿ ಹೊಡೆಯೋ ಫೋರ್ಸಿಗೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಮೋಡಗಳು ಅನಿಲಗಳು ಎಲ್ಲ ಏನೇನು ಏನೂ ಆಕಾಶದಲ್ಲಿ ಕಾಣಿಸ್ ಇರೋ ಅಂಥ ಆಬ್ಜೆಕ್ಟ್ಸ್ಗಳು ಡಿಕ್ಕಿ ಹೊಡೆದಾಗ ಅದರಲ್ಲಿ ಮೋಡಗಳು ಮತ್ತು ಈ ಅನಿಲಗಳು ಅದರಿಂದ ಫಾರ್ಮ್ ಆ ಒತ್ತಡಕ್ಕೆ ಫಾರ್ಮ್ ಆಗಿರೋ ಅಂಥ ಒಂದು ಆಬ್ಜೆಕ್ಟ್ ಅಂತಲೇ ಹೇಳ್ತೀವಿ ಸ್ಟಾರ್ ಅಂತಂದರೆ ಅಸ್ಟ್ರಾನಮಿಯಲ್ಲಿ ಒಂದು ಆಬ್ಜೆಕ್ಟ್ ಅಂತಲೇ ಅವರು ಕನ್ಸಿಡರ್ ಮಾಡ್ತಾರೆ ಅಂದರೆ ನಾವು ನಮ್ಮ ಪೂರ್ವಜರು ಸೊ ಈಗ ನಾನು ಪ್ಲೇ ಇದ್ದೀನಿ ನೋಡಿ ಹೇಗೆ ಒಂದು ಆ ಎರಡೂ ನಾನು ಹೇಳಿದ್ನಲ್ಲ ಅವ್ರು ಡಿಕ್ಕಿ ಹೊಡೆದು ಆ ಪ್ರೆಷರ್ ಕ್ರಿಯೇಟ್ ಆಗಿ ಹೇಗೆ ಅದು ಫಾರ್ಮ್ ಆಗ್ತಾ ಇದೆ ಅಂತ ಒಂದು ನಕ್ಷತ್ರ ಫಾರ್ಮ್ ಆಗೋದು ಇದೇ ಥರ ಸೊ ನೋಡಿ ಈ ಥರ ಎಷ್ಟು ತಾಪಮಾನ ಇರುತ್ತೆ ಟೆಂಪರೇಚರ್ ಇರುತ್ತೆ ಅಂದರೆ ಸಾವಿರಾರು ಡಿಗ್ರಿ ಸೆಲ್ಶಿಯಸ್ ತಾಪಮಾನ ಇರುತ್ತೆ ನಾನು ನೆಕ್ಸ್ಟು ನಕ್ಷತ್ರಗಳ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ ಸೊ ಅಷ್ಟು ತಾಪಮಾನದಲ್ಲಿ ಹುಟ್ಟೋವಂಥ ಒಂದು ಆಬ್ಜೆಕ್ಟೇನೆ ವಸ್ತುವೇನೆ ನಕ್ಷತ್ರ ಅಂತ ನಾವು ಕರೆಯೋದು ಸೊ ನೋಡಿ ಅದು ಫಾರ್ಮ್ ಆದಮೇಲೆ ಹೇಗೆ ಕಾಣಿಸುತ್ತೆ ಒಂದು ನಕ್ಷತ್ರ ಅನ್ನೋದನ್ನು ಅವರು ಈ ಥರ ಸೊ ಹತ್ರದಲ್ಲಿ ನೋಡಿದಾಗ ನಮಗೆ ದೂರದಲ್ಲಿ ಎಲ್ಲೋ ಒಂದು ಬ್ಲಿಂಕ್ ಥರ ಒಂದು ಇಷ್ಟೇ ಸಣ್ಣದಾಗಿ ಕಾಣಿಸುತ್ತೆ ನಕ್ಷತ್ರ ಆದರೆ ಹತ್ರದಲ್ಲಿ ಅದು ತುಂಬ ದೊಡ್ಡದಾಗಿರುತ್ತೆ ಸೊ ಈಗ ನಾನು ಇನ್ನೊಂದು ವಿಡಿಯೋ ತೋರಿಸ್ತೀನಿ ಸೊ ಸ್ಟಾರ್ಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ತಿಳ್ಕೊಂಡು ಸ್ಟಾರ್ಸ್ ಹೆಂಗೆ ಹೊತ್ತು ಅನ್ನೋದು ಗೊತ್ತಾಗಿದೆ ಹೆಂಗೆ ಪ್ರೆಷರ್ ಒತ್ತಡ ಕ್ರಿಯೇಟ್ ಆಗಿ ಎಷ್ಟು ತಾ ಎಷ್ಟು ತಾಪಮಾನ ಜಾಸ್ತಿ ಆದ ಮೇಲೆ ಅದು ಸ್ಟಾರ್ ಬಾರ್ನ್ ಆಗಿದೆ ಅಂತ ನಮಗೆ ಗೊತ್ತಾಗಿದೆ ಈ ವಿಡಿಯೋದಲ್ಲಿ ನೋಡೋಣ ಇದು ನಾನು ಯೂಟ್ಯೂಬಲ್ಲಿ ತೋ ತೊಗೊಂಡು ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ಈ ವಿಡಿಯೋದಲ್ಲಿ ಒಂದು ಸ್ಟಾರ್ ಕಾಣಿಸ್ತಾ ಇದೆ ನಮಗೆ ಝೂಮ್ ಮಾಡಿ ಹತ್ತಿರದಲ್ಲಿ ನೋಡಿದಾಗ ಸೊ ನಾನು ಆವಾಗಲೇ ಹೇಳಿದ್ನಲ್ಲ ಹೇಗೆ ಝೂಮ್ ಹಾಕಿ ತೋರಿಸಿದ್ದಾರೆ ಸೊ ಹೇಗೆ ಫಾರ್ಮ್ ಆಯಿತು ಅಂತಂದರೆ ಅದು ಫಾರ್ಮ್ ಆದಾಗ ಏನು ಜನ್ರೇಟ್ ಆಯಿತು ಬೆಳಕು ಜೊತೆಗೆ ಹೀಟ್ ಹೀಟ್ ಅಂದರೆ ಶಾಖ ಶಾಖ ಸೊ ನೋಡಿ ಲೈಟ್ ಮತ್ತು ಹೀಟ್ ಎರಡೂ ಜನ್ರೇಟ್ ಆಗುತ್ತೆ ಆ ಪ್ರೆಷರಿಗೆ ಆ ಒಂದು ಒತ್ತಡದಕ್ಕೆ ಈ ಲೈಟ್ ಮತ್ತು ಹೀಟ್ ಜನ್ರೇಟ್ ಆಗುತ್ತೆ ಸೊ ಅದು ನಕ್ಷತ್ರದಲ್ಲಿ ನಾವು ನೋಡೋಕ್ಕೆ ಸಿಗುತ್ತೆ ಸೊ ನೆಕ್ಸ್ಟು ಈ ನಕ್ಷತ್ರಕ್ಕೆ ನಾವು ಏನಕ್ಕಪ್ಪ ಅದು ದೊಡ್ಡದಿದೆ ಅಂತ ಹೇಳ್ತಾರೆ ಅಂದರೂ ನಮ್ಗೆ ಅದು ಸಣ್ಣ ಕಾಣಿಸುತ್ತೆ ಅಂತಂದರೆ ಆಕಾಶದಲ್ಲಿ ಅಂದ್ರೆ ಆ ನಕ್ಷತ್ರ ಆಕಾಶದಲ್ಲಿ ಇರುತ್ತೆ ನಾವು ಭೂಮಿಲಿ ಲದಿವಲ್ವಾ ಸೊ ಭೂಮಿಗೂ ಆ ನಕ್ಷತ್ರಕ್ಕೂ ಎಷ್ಟು ದೂರ ಇರುತ್ತೆ ಅಂತಂದ್ರೆ ನಾವು ಇವಾಗ ಫ್ಲೈಟಲ್ಲಿ ಹೋಗ್ತೀವಿ ಅಂತ ಅಂದ್ರೂ ನೋಡಿ ಅವರು ಸಾ ನೂರು ಸಾವಿರ ವರ್ಷಗಳು ಬೇಕಂತೆ ನಾವು ಒಂದು ಅಲ್ಲಿ ತಲುಪಬೇಕು ಅಂತ ಸೊ ನಾವು ಅದೇ ಟೆಲಿಸ್ಕೋಪಲ್ಲಿ ನೋಡ್ತೀವಿ ಅಂತಂದರೆ ಅದರಲ್ಲಿ ನಮಗೆ ಒಂದು ಸ್ವಲ್ಪ ಹತ್ತಿರದಲ್ಲಿ ಕಾಣಿಸುತ್ತೆ ಅಂದರೆ ಬರಿ ಕಣ್ಣಲ್ಲಿ ನೋಡೋದಕ್ಕೂ ಟೆಲಿಸ್ಕೋಪಲ್ಲಿ ನೋಡೋದಕ್ಕೂ ಅದು ಕಲರ್ ಬಣ್ಣಗಳು ಕಾಣಿಸುತ್ತೆ ನೀವು ಆಕಾಶದಲ್ಲಿ ಅಬ್ಸರ್ವ್ ಮಾಡಿರ್ತೀರ ಒಂದು ಫಳ ಅಂತ ಫಳ ಹೊಳಿತಿರುತ್ತೆ ಒಂದು ಅಷ್ಟೊಂದು ಸ್ವಲ್ಪ ಆಗಿರುತ್ತೆ ಸೊ ಟೆಲಿಸ್ಕೋಪಲ್ಲಿ ನೋಡಿದಾಗ ಇನ್ನೂ ಕ್ಲಿಯರಾಗಿ ಕಾಣಿಸುತ್ತೆ ನಿಮಗೆ ಅವಕಾಶ ಇದ್ದಲ್ಲಿ ನಿಮಗೆ ಟೆಲಿಸ್ಕೋಪ್ ಸಿಕ್ಕಿದಾಗ ಖಂಡಿತ ಇದನ್ನು ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಕಲರ್ ಸಹ ಇರುತ್ತೆ ನಕ್ಷತ್ರಗಳು ಬಣ್ಣದಲ್ಲೂ ಸಹ ನಾವು ಅದನ್ನು ನೋಡ ಸೊ ಆ ಬಣ್ಣದ ನಕ್ಷತ್ರಗಳಲ್ಲಿ ಏನೇನು ಡಿಫ್ರೆನ್ಸ್ ಕೆಟಗರೀಸ್ ಏನೇನು ಅಂತ ನೋಡೋದಾದ್ರೆ ಈ ಒಂದೊಂದು ಏನೋ ಈ ಬ್ಲೂ ಸ್ಟಾರ್ಸ್ ಅಂತ ಹೇಳ್ತಾರೆ ಸೊ ಬ್ಲೂ ಸ್ಟಾರ್ ಅಂದಿದ್ ತಕ್ಷಣ ನಾವು ಏನೋ ಕಮ್ಮಿ ಡಿಗ್ರಿ ಸೆಲ್ಶಿಯಸ್ ಅದರ ತಾಪಮಾನ ಕಮ್ಮಿ ಇರುತ್ತೆ ಅಂದ್ಕೊಂಡ್ರೆ ಇಲ್ಲ ಬ್ಲೂ ಸ್ಟಾರ್ದು ತಾಪಮಾನ ಮೂವತ್ತು ಸಾವಿರ ಡಿಗ್ರಿ ಸೆಲ್ಶಿಯಸ್ಗಿಂತ ಸಹ ಜಾಸ್ತಿ ಇರುತ್ತೆ ಅದೇ ಬಿಳಿ ನಕ್ಷತ್ರಗಳದು ತಾಪಮಾನ ಏಳು ಸಾವಿರ ಡಿಗ್ರಿ ಸೆಲ್ಶಿಯಸ್ಗಿಂತಲೂ ಜಾಸ್ತಿ ಇರುತ್ತೆ ನಾವು ಆದಷ್ಟು ಬಿಳಿ ಸ್ಟಾರ್ನೇ ನಮಗೆ ಕಾಣಿಸೋದಕ್ಕೆ ಸಿಗುತ್ತೆ ಎಲ್ಲನೂ ಅದೇ ಕಲರ್ ಅಂತಲೇ ಅನಿಸುತ್ತೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಸೂರ್ಯನೂ ಸಹ ಒಂದು ನಕ್ಷತ್ರನೇ ಅಂತ ಈ ಎಲ್ಲೋ ಸ್ಟಾರ್ ಅಂಡರು ನಮ್ಮ ಸೂರ್ಯ ಬರ್ತಾನೆ ಸೂರ್ಯ ಸಹ ಒಂದು ಎಲ್ಲೋ ಸ್ಟಾರ್ ಅದು ಐದರಿಂದ ಆರು ಸಾವಿರ ಡಿಗ್ರಿ ಸೆಲ್ಶಿಯಸ್ ಇರುತ್ತೆ ಅದೇ ಥರ ಇನ್ನೊಂದು ಕಲರ್ ಇದೆ ಆರೆಂಜ್ ಸ್ಟಾರ್ ಅದು ಮೂರುವರೆ ಸಾವಿರ ಡಿಗ್ರಿ ಸೆಲ್ಷಿಯಸ್ ಇರುತ್ತೆ ಆ ಕೆಟಗರಿಲಿ ಬರೋ ಸ್ಟಾರ್ಗಳು ಅದೇ ಥರ ರೆಡ್ ಸ್ಟಾರು ತುಂಬ ಕಮ್ಮಿ ಡಿಗ್ರಿ ತಾಪಮಾನ ಇರುತ್ತೆ ಆ ಕೆಟಗರಿ ಅಂಡರ್ ಬರೋದೆಲ್ಲ ನಕ್ಷತ್ರಗಳು ಎರಡು ಸಾವಿರ ಡಿಗ್ರಿ ಸೆಲ್ಶಿಯಸ್ ಇರುತ್ತೆ ಸೊ ನೀವು ಸ್ಟೆಲೇರಿಯಂ ಟೂಲಲ್ಲಿ ನಾನು ನಕ್ಷತ್ರಗಳ ಬಗ್ಗೆ ಹೆ ತೋರಿಸ್ತೀನಿ ಅಂತ ಹೇಳಿದಲ್ಲ ಆವಾಗ ನಿಮಗೆ ಈ ಥರ ಎಲ್ಲ ನಿಮಗೆ ಇನ್ಫಾರ್ಮೇಷನ್ಸ್ ಸಿಗುತ್ತೆ ಇದು ಯಾವ ಸ್ಟಾರು ಇದು ಎಷ್ಟು ದೂರದಲ್ಲಿ ಇರುತ್ತೆ ಭೂಮಿಗಿಂತ ಇದಕ್ಕೆ ಏನು ಹೆಸರು ಅಂತ ಇಟ್ಟಿದ್ದಾರೆ ಈ ಥರ ಡೀಟೇಲ್ಸು ಜಸ್ಟ್ ನೀವು ಒಂದು ಕ್ಲಿಕ್ ಮಾಡಿದ್ರೆ ಸಾಕು ಆ ಸ್ಟಾರ್ ಮೇಲೆ ಹೋಗಿ ನೀವು ಸ್ಟೆಲೇರಿಯಂ ಟೂಲ್ ಉಪಯೋಗಿಸ್ಬೇಕಾದ್ರೆ ಸಿಗುತ್ತೆ ಸೊ ಅದಕ್ಕಿಂತ ಮುಂಚೆ ಅದಕ್ಕೆ ನಾನು ನಿಮಗೆ ಇದೆಲ್ಲ ಡಿಫ್ರೆನ್ಸ್ ಏನು ಸ್ಟಾರ್ ಹೆಂಗೆ ಹೆಂಗೆ ಕ್ಯಾಟಗರಿ ಮಾಡೋದು ಅದನ್ನು ಅನ್ನೋದಕ್ಕೆ ಒಂದು ಸ್ವಲ್ಪ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಭೂಮಿ ಸೂರ್ಯನ ಸುತ್ತ ಅದು ಸುತ್ತ ಸುತ್ತುತ್ತಿರುತ್ತೆ ಒಂದು ಆ್ಯಕ್ಸಸ್ಸಲ್ಲಿ ಅದಾದಮೇಲೆ ಸೂರ್ಯನ ಸುತ್ತ ಒಂದು ಸುತ್ತ ಸುತ್ತ ಬರೋದಕ್ಕೆ ಮುನ್ನೂರ ಅರವತ್ತು ದಿವಸ ಬೇಕು ಬೆಳಗ್ಗೆ ರಾತ್ರಿ ಎಲ್ಲ ಹೇಳಿದ್ದೆ ಸೊ ನಾನು ಸೂರ್ಯ ಹೇಳಿದ್ನಲ್ಲ ಎಲ್ಲೋ ಸ್ಟಾರ್ ಬರ್ತಾನೆ ಅದು ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಂತ ಸೊ ಇದು ಸೂರ್ಯ ನೋ ಸೂರ್ಯನೇ ದೊಡ್ಡ ಸ್ಟಾರು ಅದಕ್ಕಿಂತ ದೊಡ್ಡ ದೊಡ್ಡ ಸ್ಟಾರ್ಸ್ಗಳೆಲ್ಲ ಇದ್ದಾವೆ ನೋಡಿ ಈ ಸ್ಟಾರ್ ಈ ವೇಗ ಈ ಸೀರಿಯಸ್ ಆಮೇಲೆ ಪೋಲೆಕ್ಸ್ ಸೊ ಈ ಥರ ಒಂದು ಸ್ಟಾರ್ಗಳು ಸೂರ್ಯನಿಗಿಂತ ದೊಡ್ಡ ದೊಡ್ಡದು ಅದ್ರ ಜೊತೆ ಕಲರು ಕೊಟ್ಟಿದ್ದಾರೆ ಅವ್ರು ಒಂದು ಕಲರ್ ನಕ್ಷತ್ರ ಬರುತ್ತೆ ಅಂತ ನೋಡಿ ಸೂರ್ಯ ಇಲ್ಲಿ ಇಲ್ಲಿದೆ ಕೆಳಗಡೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೊ ಅದಕ್ಕಿಂತ ದೊಡ್ಡ 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 ಸ್ಟಾರ್ಸ್ಗಳು ನಾವು ಇಲ್ಲಿ ನೋಡಬಹುದು ಅದಕ್ಕಿಂತ ದೊಡ್ಡ ಸ್ಟಾರ್ಸ್ ಇದೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲು ಸೊ ಈಗ ನಾವು ನಕ್ಷತ್ರಗಳ ಬಗ್ಗೆ ತಿಳ್ಕೊಂಡ್ವಿ ಸೊ ನಕ್ಷತ್ರಗಳಲ್ಲೂ ತುಂಬಾ ದೊಡ್ಡ ನಕ್ಷತ್ರಗಳಿದಾವೆ ಸೂರ್ಯನಿಗಿಂತಲೇ ದೊಡ್ಡ ನಕ್ಷತ್ರಗಳಿದ್ದಾವೆ ಅಂತಲೂ ತಿಳ್ಕೊಂಡ್ವಿ ನಮ್ಗೆ ಅರ್ಥ ಆಯಿತು ಸೂರ್ಯನಲ್ಲಿ ನಕ್ಷತ್ರಗಳಲ್ಲೂ ಇಷ್ಟು ದೊಡ್ಡ ಜಾಸ್ತಿ ತಾಪಮಾನ ಇರುತ್ತೆ ಅನ್ನೋದು ಕೂಡ ನಾವು ಸೂರ್ಯನ ತಾಪಮಾನನೇ ನಮಗೆ ತಡೆಯೋಕ್ಕಾಗಲ್ಲ ಅಷ್ಟಿರ್ತದೆ ಅದಕ್ಕಿಂತ ಜಾಸ್ತಿ ತಾಪಮಾನ ಇರೋ ನಕ್ಷತ್ರಗಳಿದಾವೆ ಅಂತಲೂ ನಮಗೀಗ ಗೊತ್ತಾಯಿತು ಸೊ ಈಗ ನೆಕ್ಸ್ಟು ಒಂದು ಕಾನ್ಸೆಪ್ಟಿಗೆ ಹೋಗೋಣ ಯಾವುದು ಹೇಳಿದ್ದೆ ನಾನು ಕಾನ್ಸ್ಟಲೇಷನ್ಸ್ ಅಂತಂದರೆ ನಕ್ಷತ್ರ ಪೂಜೆಗಳ ಬಗ್ಗೆ ನೋಡೋಣ ಈಗ ಕಾನ್ಸ್ಟಲೇಷನ್ಸ್ ಬಗ್ಗೆ ನೋಡೋಣ ಕಾನ್ಸಲೇಷನ್ಸ್ ಅಂತಂದರೆ ನಕ್ಷತ್ರ ಪೂಂಜಾ ಕನ್ನಡದಲ್ಲಿ ಈಗ ಏನಂತ ಹೇಳ್ಬೋದು ಅದಕ್ಕೆ ಅಂದರೆ ಒಂದಷ್ಟು ಗುಂಪು ನಕ್ಷತ್ರ ಗುಂಪಾಗಿ ಸೇರಿ ಒಂದು ಶೇಪ್ ಅಥವಾ ಒಂದು ಆಕಾರ ಮಾಡೋದನ್ನ ಒಂದು ಪ್ಯಾಟರ್ನ್ ಅಂತಲೇ ಹೇಳ್ಬೋದು ಅದಕ್ಕೆ ನಾವು ಕಾನ್ಸ್ಲೇಷನ್ಸ್ ನಕ್ಷತ್ರ ಪೂಜೆ ಅಂತ ಹೇಳ್ತೀವಿ ಇವಾಗ ಜನರಲ್ ಆಗಿ ಹೇಳಬೇಕು ಅಂದರೆ ನೀವೆಲ್ಲ ರಂಗೋಲಿ ಬಿಡ್ತೀರ ಅಲ್ವಾ ರಂಗೋಲಿನ ಚುಕ್ಕಿ ಚುಕ್ಕಿ ಇಟ್ಟು ಆಮೇಲೆ ಅದನ್ನು ಒಂದು ಲೈನಲ್ಲಿ ಡ್ರಾ ಮಾಡ್ಕೋತೀರ ಒಂದು ಸೇರಿಸಿ ಅದು ಒಂದು ರಂಗೋಲಿ ಪ್ಯಾಟ್ರನ್ ಅಂತ ಮಾಡ್ತೀವಿ ಅಲ್ವಾ ಸೊ ಅದೇ ಥರನೇ ಇಲ್ಲಿ ನಕ್ಷತ್ರಗಳನ್ನ ಸೇರಿ ಮಾಡುವಂಥ ಒಂದು ಪ್ಯಾಟ್ರನ್ನ ನಾವು ನಕ್ಷತ್ರ ಪೂಂಜೆ ಅಂತ ಹೇಳ್ತೀವಿ ಆ ಪ್ರತಿಯೊಂದು ಪ್ಯಾಟ್ರನ್ ಅಥವಾ ಶೇಪು ಒಂದೊಂದಕ್ಕೆ ಸಂಬಂಧಪಟ್ಟಿರುತ್ತೆ ಇವಾಗ ನಾವು ರಾಶಿಗಳನ್ನ ಅದಕ್ಕೆ ಸಂಬಂಧ ಅಂದರೆ ನಮ್ಮ ಪೂರ್ವಿಕರು ಅದನ್ನು ಸೇರಿಸಿ ಅಂದರೆ ಸುಮ್ಮನೆ ಏನೋ ಒಂದು ಕಾಣಿಸ್ತಾ ಇದೆ ಇಷ್ಟು ನಕ್ಷತ್ರ ಸೇರಿ ಅಂತಲ್ಲ ಪ್ರತಿಯೊಂದು ನಕ್ಷತ್ರ ಪೂಂಜೆಯೂ ಆಕಾಶದಲ್ಲಿ ಮೂಡುವಂಥ ನಕ್ಷತ್ರ ಪೂಂಜೆಗಳು ಒಂದೊಂದು ಅರ್ಥ ಇದೆ ರಾಶಿಗಳು ಇವಾಗ ರಾಶಿ ಅಂತಂದರೆ ಅದು ಮೀನ್ ಥರ ಫಾರ್ಮ್ ಆಗಿರುತ್ತೆ ಅದಕ್ಕೆ ಮೀನ ರಾಶಿ ಅಥವಾ ಈಗ ನಾವು ಸಪ್ತ ಋಷಿ ಮಂಡಲ ಅಂತ ಅದು ಕೂಡ ಒಂದು ನಕ್ಷತ್ರ ಪೂಂಜ ಅದೇ ಥರ ಔರಾಯನ್ ಅಂತ ಸೊ ನಾನೊಂದು ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ ಅವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ ಸೊ ಇಲ್ಲಿ ನೋಡ್ತಿದ್ದೀರ ಇಲ್ಲಿ ನಕ್ಷತ್ರಗಳಿದ್ದಾವೆ ಸೊ ಈಗ ನೋಡಿ ಅದೆಲ್ಲ ಒಂದು ಲೈನ್ಸ್ ಫಾರ್ಮ್ ಆಯ್ತಲ್ವಾ ಸೊ ಈ ಇದಕ್ಕೊಂದು ನಕ್ಷತ್ರ ಪೂಂಜ ಅಂತ ಹೇಳ್ತೀವಿ ಇದಕ್ಕೊಂದು ನಕ್ಷತ್ರ ಪೂಂಜ ಸೊ ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ ಸೊ ಆ ಒಂದು ಒಂದೊಂದೇ ಒಂದೊಂದೇ ನಕ್ಷತ್ರ ಪೂಂಜೆಗಳನ್ನ ನೋಡ್ಕೊಂಡು ಹೋಗೋಣ ನೋ ಅವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಹೋಗುತ್ತೆ ಸೊ ಇಲ್ಲಿ ಒಂದು ಸ್ಟಾರ್ ಕಾಣಿಸ್ತಾ ಇದೆ ನಿಮಗೆ ನಕ್ಷತ್ರ ಹೌದಾ ಆ ನಕ್ಷತ್ರದ ಹೆಸರು ಬಂದು ಪೋಲರಿಸ್ ನಾವು ಕನ್ನಡದಲ್ಲಿ ಧ್ರುವ ನಕ್ಷತ್ರ ಅಂತ ಹೇಳ್ತೀವಿ ಸೊ ಯಾಕಪ್ಪ ಆ ನಕ್ಷತ್ರ ಅಷ್ಟೊಂದು ಇಂಪಾರ್ಟೆಂಟ್ ಅಂದರೆ ಈ ದಿಕ್ಕುಗಳು ಅಂದರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ದಿಕ್ಕುಗಳನ್ನ ಹೇಗೆ ಆಗ ಆಗಿನ ಕಾಲದಲ್ಲಿ ರೆಫ್ರೆನ್ಸ್ ತೊಗೊಂಡು ಒಂದು ಪಾಯಿಂಟ್ ಆಫ್ ಉಲ್ಲೇಖ ತಗೊಂಡು ಈ ಒಂದು ನಕ್ಷತ್ರನ ಉಲ್ಲೇಖ ಅಂತ ಇಟ್ಕೊಂಡು ಅದ್ರ ಮೂಲಕ ದಿಕ್ಕುಗಳನ್ನ ಗುರ್ತು ಮಾಡ್ತಾಯಿದ್ರು ಭೂಮಿಗೆ ಕರೆಕ್ಟಾಗಿ ನಾರ್ತ್ ಆ್ಯಕ್ಸಿಸಲ್ಲಿ ಇರೋದಕ್ಕೆ ಅದಕ್ಕೆ ನ ಅದನ್ನು ಪೋಲರಿಸ್ ಸ್ಟಾರ್ ಅಂತ ಧ್ರುವ ನಕ್ಷತ್ರನ ಅದಕ್ಕೆ ಆ ಥರ ರೆಫರೆನ್ಸ್ ತಗೊಂಡು ದಿಕ್ಕುಗಳನ್ನ ಸೂಚಿಸ್ತಾ ಇದ್ರು ನೋಡಿ ಈಗ ದಿಕ್ಕುಗಳು ಬರುತ್ತೆ ಒಂದು ಸೆಕೆಂಡ್ ಹಾ ಸೊ ಈ ಥರ ದಿಕ್ಕುಗಳನ್ನ ಅವರು ನೋಡ್ತಾ ಇದ್ರು ನೋಡಿ ಇದು ಭೂಮಿ ಸೊ ಇಲ್ಲಿ ಕರೆಕ್ಟ್ ಆಗಿದೆ ಪೋಲರಿಸ್ ಅಂತಂದ್ರೆ ಧ್ರುವ ಧ್ರುವ ನಕ್ಷತ್ರ ಇದೆ ಸೊ ಇದಕ್ಕೆ ಅವರು ನಾರ್ತ್ ಹಿಂಗೆ ಅದು ನಾರ್ತ್ಗೆ ದಿಕ್ಕಿ ಕರೆಕ್ಟ್ ಆಗಿರೋದಕ್ಕೆ ಅದು ಆ ಥರ ರೆಫರೆನ್ಸ್ ಒಂದು ಉಲ್ಲೇಖ ಅಂತ ಇಟ್ಕೊಂಡು ಅದ್ರ ಮೂಲಕ ಅದು ಪೋಲರಿ ಸ್ಟಾರ್ ಅಂತ ಹೇಳ್ತಾ ಇದ್ರು ಸೊ ಅದರಲ್ಲಿ ನಕ್ಷತ್ರ ಪೂಂಜ ಹೇಗೆ ನೋಡೋದು ಅಂದರೆ ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಒಂದು ನಕ್ಷತ್ರ ಪೂಂಜ ಸೊ ಇದಕ್ಕೆ ನಾವು ಸಪ್ತ ಮಂಡಲ ನಕ್ಷತ್ರ ಪೂಂಜ ಅಂತ ಹೇಳ್ತೀವಿ ಸೊ ಇಲ್ಲಿ ಕಡೆಯದಾಗಿ ನಿಮಗೆ ಇಲ್ಲಿ ಬಾ ಇದನ್ನ ನಾವು ಗಾಳಿಪಟ ಅಂತನೂ ಒಂದು ರೀತಿ ನೋಡಿದ್ರೆ ಗಾಳಿಪಟದ ಮೂಲಕ ರೀತಿನೂ ಕಾಣಿಸುತ್ತೆ ಅದು ಸೊ ನೋಡೋಣ ಇಲ್ಲಿ ನೋಡಿ ಓಕೆನಾ ಸೊ ಇಲ್ಲಿ ಇದೊಂದು ಗಾಳಿಪಟದ ಮೂಲಕ ರೂಪದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ಬಾಲದಲ್ಲಿ ಏನಿರುತ್ತೆ ಇಲ್ಲಿ ಇದು ಕಡೆ ಬಾಲ ಅಂತ ಅನ್ಕೊಂಡ್ರೆ ಸೊ ಅದಕ್ಕೆ ಅದನ್ನ ಏನು ಆ ಒಂದು ನಕ್ಷತ್ರನ ಧ್ರುವ ನಕ್ಷತ್ರ ಅಂತ ಹೇಳ್ತಾರೆ ಸೊ ಈ ತರ ಒಂದು ಏನು ನಕ್ಷತ್ರ ಪೂಜೆಗಳನ್ನ ಒಂದೊಂದಕ್ಕೆ ಒಂದೊಂದಕ್ಕೆ ಅಂತ ಒಂದು ನಕ್ಷತ್ರಗಳನ್ನ ಸೇರಿದಾಗ ಅದನ್ನು ನಕ್ಷತ್ರ ಪೂಜೆ ಅಂತ ಹೇಳ್ತಾರೆ ಸೊ ಇದು ಒರಾಯನ್ ಅಂತ ಒಂದು ಕಾನ್ಸಲೇಷನ್ನು ಸೊ ಇದು ರಿಂಗ್ ಥರ ಮೂಡುತ್ತೆ ಇಲ್ಲಿ ಸೊ ಅದಕ್ಕೆ ಅದನ್ನು ಒರಾಯನ್ ನಕ್ಷ ಇಲ್ಲಿ ನಾವು ಒಂದು ಏನೋ ಮೃಗಶಿರ ನಕ್ಷತ್ರನ ನೋಡಬಹುದು ಇಲ್ಲಿ ಈ ಒಂದು ಕಾನ್ಸ್ಟಲೇಷನ್ ಅಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಿರೋದು ಇಟ್ಟಿದ್ದಾರೆ ನಾವು ಇನ್ನೊಂದು ನಕ್ಷತ್ರ ಪೂಜೆ ನಿಮ್ಗೆ ಎಕ್ಸಾಂಪಲ್ ತೋರಿಸ್ಬೇಕು ಅಂದರೆ ಇಲ್ಲೋ ನೋಡಿ ಒಂದು ಲಿಬ್ರಾ ಅಂದರೆ ತುಲಾ ರಾಶಿ ಇದಕ್ಕೆ ತಕ್ಕಡಿ ಥರ ಒಂದು ಫಾರ್ಮ್ ಆಗಿದೆ ಇಲ್ಲಿ ನಕ್ಷತ್ರಗಳು ಸೇರಿ ಗುಂಪಾಗಿ ಸೇರಿದಾಗ ಸೊ ಅದಕ್ಕೆ ಅದನ್ನು ಲಿಬ್ರ ತುಲಾ ರಾಶಿಗೆ ಒಂದು ನಕ್ಷತ್ರ ಪೂಜಾ ರಾಶಿಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ನಕ್ಷತ್ರ ಪೂಂಜ ಅಂತ ಮಾಡಿದ್ದಾರೆ ಸೊ ಪ್ರತಿಯೊಂದು ನಕ್ಷತ್ರ ಪೂಂಜಕ್ಕೂ ಒಂದೊಂದು ಅರ್ಥಗಳಿದೆ ಅಂತ ಅರ್ಥ ಸೊ ನಾನು ನಿಮಗೆ ಸ್ಟೆಲೇರಿಯಂ ಟೂಲಲ್ಲಿ ಈ ಕಾನ್ಸ್ಟಲೇಷನ್ ಅಂತ ಒಂದು ವಿಭಾಗ ಇದೆ ಅಲ್ಲಿ ನಿಮಗೆ ತೋರಿಸಿದಾಗ ನೀಟಾಗಿ ಕ್ಲಿಯರಾಗಿ ಕಾಣಿಸುತ್ತೆ ಅಲ್ಲೊಂದು ಕಾನ್ಸುಲೇಷನ್ ಆರ್ಟ್ ಅಂತ ಒಂದು ಸಪ್ರೇಟಾಗಿ ಒಂದು ಸೆಕ್ಷನ್ ಇದೆ ಅಂದರೆ ಒಂದು ಆಪ್ಷನ್ ಇದೆ ಅಲ್ಲಿ ನೀವು ನೀಟಾಗಿ ಇಷ್ಟು ನೀ ಕ್ಲಿಯರ್ ಆಗಿ ಒಂದೊಂದು ನಕ್ಷತ್ರ ಪೂಂಜದ್ದು ಆರ್ಟ್ ನೋಡ್ಬೋದು ಅದರಲ್ಲಿ ಆರ್ಟ್ ಅಂತಂದರೆ ಇವಾಗ ನಾನು ಹೇಳಿದ್ನಲ್ಲ ತುಲಾ ರಾಶಿಗೆ ಈ ಥರ ಕಾಣಿಸ್ತಾ ಇರುತ್ತೆ ಮೀನ ರಾಶಿಗೆ ಮೀನ್ ಥರ ಕಾಣಿಸುತ್ತೆ ಸೊ ಅದನ್ನು ನೀವು ಅಲ್ಲಿ ನೋಡಬಹುದು ಅಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ಸೊ ಇದು ನಕ್ಷತ್ರ ಪೂಂಜದ ಬಗ್ಗೆ ನೆಕ್ಸ್ಟು ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಂದ್ರೆ ಮೂನ್ ಸೊ ಮೂನ್ ಬಗ್ಗೆ ತಿಳ್ಕೊತಾ ಹೋಗೋಣ ಮೂನ್ ನಮ್ಮ ಚಂದ್ರ ಚಂದ್ರನ ನಾವು ಭೂಮಿಯ ಏಕೈಕ ನ್ಯಾಚುರಲ್ ಸ್ಯಾಟೆಲೈಟ್ ಅಂತ ಹೇಳ್ತೀವಿ ಸೊ ನಮ್ಮ ಭೂಮಿ ಗ್ರಹದ ಅದು ನ್ಯಾಚುರಲ್ ಉಪಗ್ರಹ ಅಂತ ಹೇಳ್ತೀವಿ ಸೊ ಪ್ರತಿಯೊಂದು ಪ್ಲಾನೆಟ್ಸ್ಗೂ ಅದರದ್ದೇ ಆದಂಥ ಉಪಗ್ರಹಗಳಿರ್ತವೆ ನ್ಯಾಚುರಲ್ ಉಪಗ್ರಹಗಳು ಮ್ಯಾನ್ ಮೇಡಲ್ಲ ಅಂದರೆ ಮನುಷ್ಯ ನಿರ್ಮಿತ ಅಲ್ಲ ನ್ಯಾಚುರಲ್ ಆಗಿರೋ ಸ್ಯಾಟಲೈಟ್ ಅಂತ ಹೇಳ್ತೀವಿ ಸೊ ಭೂಮಿಗೆ ನಮ್ಮ ಚಂದ್ರ ಮಾತ್ರನೇ ಒಬ್ಬನೇ ನ್ಯಾಚುರಲ್ ಸ್ಯಾಟೆಲೈಟ್ ಅಂತ ಹೇಳ್ತೀವಿ ಸೊ ಈಗ ಮೂನ್ ಅಂತ ಅಂದಿದ ತಕ್ಷಣ ನಮ್ಗೆಲ್ಲಾದರೂ ಈ ಡ್ರಾಯಿಂಗ್ ಎಲ್ಲ ಕೊಟ್ಟಾಗ ಮಕ್ಳು ಮಕ್ಕಳು ಏನು ಮಾಡ್ತೀವಿ ಹೇಳಿ ನಾವು ಮೂನ್ನ ಹೇಗೆ ಬರಿತೀವಿ ಒಂದೊಂದು ಸರ್ತಿ ತುಂಬ ಫುಲ್ ರೌಂಡ್ ಬರಿತೀವಿ ಪೂರ್ಣ ಚಂದ್ರ ಅಂತರ ಸತಿ ಅರ್ಧ ಬರಿತೀವಿ ಒಂದ್ಸತಿ ಇಷ್ಟು ಈ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ತರ ಎಲ್ಲ ಈ ತರ ಇತರ ಡಿಸೈನ್ ಅಲ್ಲೆಲ್ಲ ಬರಿತೀವಿ ನಾವು ಆಕಾಶದಲ್ಲಿ ನೋಡಿದಾಗ್ಲೂ ಅಷ್ಟೇ ಒಂದಿನ ನಮಗೆ ಪೂರ್ಣ ಚಂದ್ರ ಕಾಣ್ತಾನೆ ಅಲ್ವಾ ಪೂರ್ಣಿಮಾ ಹುಣ್ಣಿಮೆ ದಿನ ಆಮೇಲೆ ಕೆಲವೊಂದು ಸತಿ ಸ್ವಲ್ಪ ಭಾಗ ಚಂದ್ರ ಕಾಣ್ತಾನೆ ಸೊ ಯಾಕೆ ಒಂದೊಂದು ದಿನ ಒಂದೊಂದು ಒಂದೊಂದು ತರದಲ್ಲಿ ಚಂದ್ರ ಕಾಣಿಸ್ತಾನೆ ಅಂದ್ರೆ ಇಲ್ಲಿ ಇಲ್ಲೊಂದು ವಿಡಿಯೋ ನೋಡೋಣ ನೋಡಿ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಾ ಸೊ ಇದು ಪೂರ್ಣ ಚಂದ್ರ ಕಾಣಿಸ್ತಾ ಇದೆ ಸೊ ಆಮೇಲೆ ಒಂದ್ಸತಿ ಇಷ್ಟು ಕಾಣಿಸ್ತಾನೆ ಒಂದ್ಸತಿ ಅರ್ಧ ಚಂದ್ರ ಇಷ್ಟು ಕಾಣಿಸ್ತಾನೆ ತುಂಬ ಸರ್ತಿ ಇಷ್ಟು ಕಾಣಿಸ್ತಾನೆ ಅಲ್ವಾ ನೋಡಿ ಇಷ್ಟು ಕಾಣಿಸಿರ್ತಾನೆ ಹೌದಲ್ವಾ ಸೊ ಯಾಕೆ ಈ ಥರ ಕಾಣಿಸ್ತಾನೆ ಅನ್ನೋದಕ್ಕೆ ಏನಂದರೆ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಭೂ ಮೂನ್ ಲೈಟ್ ಅಂತ ನಾವು ಕೇಳಿರ್ತೀವಿ ಹೌದಾ ಮೂನ್ ಲೈಟ್ ಆ ಥರ ಏನೂ ಇಲ್ಲ ಚಂದ್ರದೇ ಅಂತ ಬೆಳಕು ಇಲ್ಲ ಸೂರ್ಯನ ಬೆಳಕು ಮಾತ್ರ ಸೂರ್ಯ ಒಬ್ಬನೇ ಸೋರ್ಸ್ ಆಫ್ ಲೈಟ್ ನಮ್ಮ ಸೋಲಾರ್ ಸಿಸ್ಟಮ್ಗೆ ಸೂರ್ಯನ ಬಿಟ್ಟರೆ ಯಾವುದೂ ಸೋರ್ಸ್ ಆಫ್ ಲೈಟ್ ಇಲ್ಲ ಸೊ ಹಾಗಾಗಿ ಸೂರ್ಯನಿಂದ ಅಂತ ಬೆಳಕು ಮಾತ್ರನೇ ನಮಗೆ ಚಂದ್ರನ್ಗೆ ಎಷ್ಟು ಬೀಳ್ತಾನೆ ಅಷ್ಟು ಮಾತ್ರ ನಮ್ಗೆ ಚಂದ್ರ ಕಾಣ್ಸಕ್ಕೆ ಸಿಗ್ತಾನೆ ಇನ್ನು ಮಿಕ್ಕಿದ್ದು ಕಾಣಿಸಲ್ಲ ಇರೋದನ್ನ ನಮಗೆ ಏನು ಸೂರ್ಯನ ಬೆಳಕು ಬೀಳಲಿಲ್ಲ ಅಂತಂದ್ರೆ ಚಂದ್ರನ ಮೇಲೆ ಅದು ನಮಗೆ ಕಾಣಿಸಲ್ಲ ಇನ್ನೊಂದು ನಿಮಗೆ ಇಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ತೋರಿಸ್ತೀನಿ ಈಗ ನಾನೇನು ಹೇಳಿದ್ದೆ ಹಳೆ ವಿಡಿಯೋದಲ್ಲೆಲ್ಲ ಚಂದ್ರ ಏನು ಸಾರಿ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಹೇಳಿದೆ ಅಲ್ವಾ ಸೊ ಅದೇ ತರ ಚಂದ್ರ ನಮ್ಮ ಭೂಮಿ ಸುತ್ತ ಒಂದು ಸುತ್ತ ಸುತ್ತುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಾ ಇದು ಚಂದ್ರ ಇದು ನಮ್ಮ ಭೂಮಿ ಸೊ ಚಂದ್ರ ಸಹ ಭೂಮಿ ಸುತ್ತ ಒಂದು ಸುತ್ತ ಸುತ್ತುತ್ತಾನೆ ಸೊ ಒಂದು ನಾನು ಇಲ್ಲಿ ಹೇಳಿದೆ ಸೂರ್ಯನ ಬೆಳಕು ಬಿದ್ದಾಗ ಮಾತ್ರ ನಮಗೆ ಚಂದ್ರ ಚಂದ್ರನ ಮೇಲೆ ಬೀಳುತ್ತೆ ಅಷ್ಟಕ್ಕೆ ಮಾತ್ರ ನಮಗೆ ಚಂದ್ರ ಕಾಣಿಸ್ತಾನೆ ಅಂತ ಇಲ್ಲಿ ನೀಟಾಗಿ ಕ್ಲಿಯರ್ ಆಗಿ ಪಿಕ್ಚರಲ್ಲಿ ಗೊತ್ತಾಗುತ್ತೆ ಇದು ಸೂರ್ಯ ಸೊ ಇಲ್ಲಿ ನಾವು ಸೂರ್ಯನ ಸುತ್ತ ಈ ಥರ ಹಿಂಗೆ ಸುತ್ತುತ್ತಾ ಬರ್ತಾ ಇದ್ದೀವಿ ನಮ್ಮ ಸುತ್ತ ಚಂದ್ರ ಸುತ್ತುತ್ತಾ ಇದ್ದಾನೆ ಸೊ ಇಲ್ಲಿ ಸೂರ್ಯನ ಬೆಳಕು ಬಿದ್ದಾಗ ನಮ್ಮ ಸುತ್ತ ಈ ಥರ ಚಂದ್ರ ಸುತ್ತತಾನಲ್ವ ಇಲ್ಲಿ ಅರ್ ಇಷ್ಟು ಹೆಂಗೆ ಇಲ್ಲಿ ಅವರು ಮಾರ್ಕ್ ಮಾಡಿ ತೋರಿಸಿದಾರಲ್ವಾ ಇದನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಸೊ ಸೂರ್ಯನ ಬೆಳಕು ಬಿದ್ದಾಗ ಎಷ್ಟು ಬೀಳುತ್ತೆ ಸುತ್ತುತ್ತಿರಬೇಕಾದ್ರೆ ನಮ್ಮ ಸುತ್ತ ಭೂಮಿ ಸುತ್ತ ಅಷ್ಟು ಮಾತ್ರ ನಮಗೆ ಚಂದ್ರ ಕಾಣಿಸುತ್ತೆ ಅಂತ ಸೊ ಇದಕ್ಕೋಸ್ಕರ ಚಂದ್ರ ಒಂದೊಂದು ಸತಿ ಒಂದೊಂದು ಥರ ಕಾಣಿಸ್ತಾನೆ ಅಂತ ಹೇಳ್ಬೋದು ಈಗ ಇನ್ನೊಂದು ನಿಮಗೆ ಜನರಲ್ ಆಗಿ ನಾವೇನು ಅಬ್ಸರ್ವ್ ಮಾಡಿರ್ತೀವಿ ಅಂತ ಹೇಳೋದಾದರೆ ನೀವು ಕೆಲವೊಂದು ಸತಿ ಎಲ್ಲ ಬಸ್ಸಲ್ಲಿ ಟ್ರೈನಲ್ಲಿ ಎಲ್ಲ ಓಡಾಡ್ತಿರ್ತಾರಲ್ವ ಊರಿಂದ ಊರಿಗೆ ಹೋಗಬೇಕಾದಾಗ ಅವಾಗ ನೀವು ಅಬ್ಸರ್ವ್ ಮಾಡಿರ್ತೀರಾ ಅನ್ಸುತ್ತಲ್ವ ಮಕ್ಕಳೇ ಒಂದು ಕಡೆಯಿಂದ ಏನು ಚಂದ್ರ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಿರ್ತಾನೆ ಯಾಕೆ ಈ ಥರ ಅನಿಸುತ್ತೆ ಅಲ್ವ ನೀವು ಜ ಅಬ್ಸರ್ವ್ ಮಾಡಿರ್ತೀರ ಏನು ನಾವು ಕಿಟಕಿಯಿಂದ ನೋಡ್ತಿರ್ಬೇಕಾದಾಗ ಚಂದ್ರ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಿರ್ತಾನೆ ನಾವು ಎಲ್ಲೋದ್ರೂ ಅಲ್ಲೇ ಬರ್ತಾಯಿರ್ತಾನೆ ಅಂತ ಅನಿಸ್ತಾ ಇರುತ್ತೆ ಯಾಕಪ್ಪ ಅಂದರೆ ಬರೀ ಚಂದ್ರ ಅಷ್ಟೇ ಅಲ್ಲ ಸೂರ್ಯ ಆಗಿರ್ಬೋದು ನಕ್ಷತ್ರ ಆಗಿರ್ಬೋದು ಚಂದ್ರ ಆಗಿರಬಹುದು ಯಾಕೆ ನಮಗೆ ಅದು ಫಾಲೋ ಮಾಡ್ಕೊಂಡು ಬರ್ತಿರುತ್ತೆ ಅನಿಸಿದ್ರೆ ಕಾರಣ ಇಷ್ಟೇ ಡಿಸ್ಟೆನ್ಸ್ ಅಂದರೆ ದೂರ ನಮಗೂ ಸೂರ್ಯಂಗಾಗಿರ್ಬೋದು ಚಂದ್ರಂಗಾಗಿರ್ಬೋದು ನಕ್ಷತ್ರಗಳಿಗೆ ಸಾಕಷ್ಟು ಡಿಸ್ಟೆನ್ಸ್ ಇರೋದ್ರಿಂದ ದೂರ ಜಾಸ್ತಿ ಇರೋದ್ರಿಂದ ನಮಗೆ ಆ ಥರ ಭಾಸ ಆಗುತ್ತೆ ಅಂದರೆ ನಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ಯೇನೋ ಅನ್ನೋ ಥರ ಅನಿಸುತ್ತೆ ಸೊ ಇದು ಸೈಂಟಿಫಿಕ್ ರೀಸನ್ ಏನಕ್ಕೆ ನಮಗೆ ಫಾಲೋ ಮಾಡ್ಕೊಂಡು ಬರ್ತಿದ್ದಾನೆ ಅಂತ ಅನ್ ಅನ್ನೋದಕ್ಕೆ ಈಗ ಚಂದ್ರನ ಬಗ್ಗೆ ಸಾಕಷ್ಟು ವಿಷಯ ತಿಳ್ಕೊಂಡಿದ್ದೀವಿ ಸೊ ನಾವು ನಮ್ಮ ಸ್ಟೆಲೇರಿಯಂ ಟೂಲ್ಗೆ ಹೋದಾಗ ಚಂದ್ರನ ನೋಡೋಣ ಅಲ್ಲೂ ಹುಡ್ಕೋಣ ಎಲ್ಲಿರ್ತಾನೆ ಆಮೇಲೆ ಹೆಂಗೆ ಕಾಣಿಸ್ತಾನೆ ನಾ ಪ್ರತಿದಿನ ಹೆಂಗೆ ಕಾಣಿಸ್ತಾನೆ ಅಂತ ಅಲ್ಲೂ ಕೂಡ ನಾವು ನೋಡಬಹುದು ಸೊ ಸ್ಟೆಲೇರಿಯಂ ಟೂಲ್ಗೆ ಹೋದಾಗ ಚಂದ್ರನ ಬಗ್ಗೆ ತಿಳ್ಕೊಂಡು ಹೇಳ್ತಾ ಇದ್ದೀರಾ ಇದು ಎಲ್ಲ ನಾನು ಯೂಟ್ಯೂಬ್ನಿಂದನೇ ತೊಗೊಂಡಿದ್ದೀನಿ ಉಪಗ್ರಹಗಳು ಅಂತ ಕೊಟ್ಟಾಗ ಸ್ಯಾಟಲೈಟ್ಸ್ ಆರ್ಟಿಫಿಷಿಯಲ್ ಟೆಸಿಲೈಟ್ ಅಂದಾಗ ಈ ಥರ ಬಂದಿದೆ ಸೊ ಅದ್ರ ಮುಖಾಂತರ ನಿಮಗೆ ತೋರಿಸೋ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಇದೊಂದು ಒಂದು ಸೆಟಲೈಟ್ ಸೊ ಈ ಸೆಟೆಲೈಟಲ್ಲಿ ನೋಡಿ ಅಂತ ಅಂದರೆ ಉಪಗ್ರಹ ಸೊ ಹೆಂಗೆ ಅದು ಸೆಟೆಲೈಟು ಏನಕ್ಕೆ ಸೆಟೆಲೈಟ್ ಬೇಕು ಅಂತ ಅಂದಾಗ ನೀವೆಲ್ಲ ಈ ವಿಷಯ ಕೇಳಿರ್ತೀರಾ ಅಂತ ಅನಿಸುತ್ತೆ ಏನು ನಮಗೆ ಈ ಗೂಗಲ್ ಅರ್ತ್ ಅಂತ ಕೇಳಿರ್ತೀರ ಆಮೇಲೆ ವೆದರ್ ಕೇಳಿರ್ತೀರ ಅಂದರೆ ಈ ಈ ಹವಾಮಾನ ಇಲಾಖೆ ಅಂತ ಒಂದು ಇಲಾಖೆ ಇದೆ ಅದರಲ್ಲಿ ಏನಂದರೆ ನಾಳೆ ಮಳೆ ಬರುತ್ತೆ ಬ ಮಳೆ ಬರೋ ಸಾಧ್ಯತೆ ಇದೆ ಅಥವಾ ಇಷ್ಟು ಬಿ ಬಿಸಿಲು ತಾಪಮಾನ ಇರುತ್ತೆ ಅಂತ ಹೇಗೆ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ ಅಂತಂದರೆ ಈ ಉಪಗ್ರಹಗಳ ಮೂಲಕ ಸೊ ನೀವು ಇಸ್ರೋ ಕೇಳಿರ್ತೀರ ಅಲ್ವಾ ಇಸ್ರೋ ಬಗ್ಗೆ ನಿಮಗೆ ಗೊತ್ತಿರುತ್ತೆ ನಾಸಾ ಬಗ್ಗೆ ನಿಮಗೆ ಗೊತ್ತಿದೆ ಸೊ ಈ ಒಂದು ನಾಸಾದಲ್ಲಾಗಲಿ ಇಸ್ರೋದಲ್ಲಾಗಲಿ ಏನಕ್ಕೆ ಈ ಸ್ಯಾಟಲೈಟ್ನ ಹೆಂಗೆ ಲಾಂಚ್ ಮಾಡ್ತಾರೆ ಸ್ಯಾಟಲೈಟ್ ಎಲ್ಲ ಮಾಡೋ ಕೆಲಸಗಳೆಲ್ಲ ಏನು ಅನ್ನೋದಕ್ಕೆ ಇನ್ನೂ ಒಂದು ಬೇಕಾದ್ರೆ ವಿಡಿಯೋ ಮಾಡೋಣ ಅಥವಾ ನೀವು ನಿಮ್ಮ ಟೀಚರ್ಸ್ ಬಗ್ಗೆ ಟೀಚರ್ಸ್ ಜೊತೆ ಕೇಳಿ ತಿಳ್ಕೊಳ್ಳಿ ನೀವೇ ಸ್ವತಃ ಸರ್ಚ್ ಮಾಡಿ ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಪಡಿ ಯಾಕಂದರೆ ಕನ್ನಡದಲ್ಲೂ ನಿಮ್ಗೆ ಸಾಕಷ್ಟು ವೀಡಿಯೋ ಸಿಗುತ್ತೆ ಇಲ್ಲ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಟೀಚರ್ಸ್ ನಿಮಗೆ ಹೆಲ್ಪ್ ಇದ್ದೇ ಇರ್ತಾರಲ್ವ ಸೊ ಆ ಪ್ರಯತ್ನ ಕೂಡ ಮಾಡಬಹುದು ಸೊ ಇಲ್ಲಿ ನಾನು ಕೆಲವಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಸಿಲೇರಿಯಂ ಅನ್ನೋದು ಮೇನ್ ಟಾಪಿಕ್ ಅಲ್ವಾ ಅಲ್ಲಿ ಹೋದಾಗ ಅಲ್ಲಿ ಏನೇನು ಬರುತ್ತೆ ಅನ್ನೋದಕ್ಕೆ ಸೊ ಸ್ವಲ್ಪ ತೊಗೊಂಡು ನಾನು ಹೇಳೋಕ್ಕೆ ಮಾತ್ರ ಪ್ರಯತ್ನ ಪಡ್ತಾ ಇದ್ದೀನಿ ತುಂಬ ಡೀಟೇಲ್ ಆಗಿ ಕಾನ್ಸೆಪ್ಟ್ಸ್ ನಾನು ಹೋಗ್ತಾ ಇಲ್ಲ ಹಾಗಾಗಿ ನಿಮ್ಗೆ ಇನ್ನೂ ಡೆಪ್ತಾಗಿ ಕಾನ್ಸೆಪ್ಟ್ಸ್ ಬೇಕು ಇನ್ನೂ ತುಂಬ ವಿಷಯಗಳು ತಿಳ್ಕೊಬೇಕು ಅಂದಾಗ ನೀವು ಖಂಡಿತ ನೀವೇ ಸ ಮಾಡಿ ಟೀಚರ್ಸ್ ಕಡೆ ಟೀಚರ್ಸ್ ಕಡೆಯಿಂದ ತಿಳ್ಕೊಬಹುದು ಸೊ ಈ ಸೆಟಲೈಟ್ಸ್ ಇಲ್ಲಿ ಸಿಗ್ನಲ್ ರಿಸೀವ್ ಮಾಡುತ್ತೆ ನಾನು ಅವಾಗಲೇ ಹೇಳ್ತಿದ್ದೆಲ್ಲ ಹೆಂಗೆ ತಾಪಮಾನ ಅವರು ಈ ತರ ಬರುತ್ತೆ ಅಂತ ಮುಂಚೆನೆ ಹೇಳಿರ್ತಾರೆ ಮಳೆ ಬರುತ್ತೆ ಆ ಥರ ಹೇಳ್ತಾರೆ ಅಂದರೆ ಈ ಸೆಟಲೈಟ್ಸ್ಗಳ ಗಳ ಮೂಲಕನೇ ಅಂದ್ರೆ ಇವಾಗ ಇಂಟರ್ನೆಟ್ಗೆ ಅಂತಾನೆ ಒಂದು ಸೆಟಲೈಟ್ ಇರಬೇಕು ಆಮೇಲೆ ಸ್ಯಾಟಲೈಟ್ಗಳು ಇರ್ತವೆ ಟಿ ವಿ ನೀವು ಟಿವಿ ನೋಡ್ತೀರಾ ಹೆಂಗೆ ಸಿಗ್ನಲ್ಸ್ ಬರುತ್ತೆ ಅಂತಂದ್ರೆ ಕೇಬಲ್ಸ್ ಮುಖಾಂತರ ಅಲ್ಲಿ ಏರ್ ವೇವ್ಸ್ ಅಲ್ಲಿ ಕಳಿಸ್ತಾರೆ ಅಲ್ಲಿಂದ ನೀವು ನೋಡಿದ್ರಿ ಅಲ್ವಾ ಇಲ್ಲಿ ಏರ್ ವೇವ್ಸ್ ಅಲ್ಲಿ ಈ ಸೆಟಲೈಟಿಂದ ಇಂದ ಬರುತ್ತೆ ಸಿಗ್ನಲ್ಸು ಸೊ ಅದು ಇಲ್ಲಿ ಕೆಳಗಡೆ ನಮ್ಮ ಭೂಮಿಯಲ್ಲಿ ಅವರು ಇಲ್ಲಿ ಇಲ್ಲಿ ಅದನ್ನು ಕ್ಯಾಚ್ ಮಾಡಿಕೊಂಡು ಈ ಸಿಗ್ನಲ್ಸ್ ಮುಖಾಂತರ ಅವರು ನಮಗೆ ಟಿ ವಿ ಆಗಲಿ ರೇಡಿಯೋ ಆಗಲಿ ಆಮೇಲೆ ಇಂಟರ್ನೆಟ್ ಆಗಲಿ ಎಲ್ಲವೂ ನಮಗೆ ಸಿಗುತ್ತೆ ಮಾಹಿತಿ ಸೊ ಎಷ್ಟು ಇದೆ ಅಂತಂದರೆ ಆರು ಸಾವಿರಕ್ಕಿಂತ ಹೆಚ್ಚು ಸ್ಯಾಟಲೈಟ್ಗಳು ನಮ್ಮ ಸ್ಪೇಸಲ್ಲಿ ಇವತ್ತಿದೆ ಆದರೆ ಅದರಲ್ಲಿ ಒಂದು ನಲವತ್ತು ಪರ್ಸೆಂಟ್ ಅಷ್ಟು ಮಾತ್ರ ಕೆಲಸ ಮಾಡ್ತಾ ಇದೆ ಆಪ್ರೇಷನ್ ಮಾಡಿ ಇದೆ ಕೆಲವೊಂದಷ್ಟು ಮಾಡ್ತಾ ಇಲ್ಲ ಯಾಕೆ ಅರವತ್ತಷ್ಟು ಅಂತಂದರೆ ಸಿಗ್ನಲ್ ಲಾಸ್ಟ್ ಆಗ್ತಾ ಇರುತ್ತೆ ಅಥವಾ ಅದು ಹೋದಾಗ ಏನೋ ಲಾಂಚ್ ಮಾಡ್ಬೇಕಾದ್ರೆ ಏನೋ ಒಂದು ಪ್ರಾಬ್ಲಮ್ ಇಂದ ಅದು ವರ್ಕ್ ಆಗ್ತಾ ಇರಲ್ಲ ಸೊ ನಲ್ವತ್ತರಷ್ಟು ವರ್ಕ್ ಆಗ್ತಿದೆ ನಾವು ಟಿ ವಿಯೆಲ್ಲ ನೋಡ್ತಿದ್ದೀವಿ ಏನಂದ ಅಂತಂದರೆ ಅಷ್ಟು ವರ್ಕ್ ಆಗಲೇಬೇಕಾಗುತ್ತಲ್ವಾ ಸೊ ಇಷ್ಟು ನಲ್ವತ್ತು ಪರ್ಸೆಂಟಷ್ಟು ಆರು ಸಾವಿರ ಸ್ಯಾಟಲೈಟ್ಗಳಲ್ಲಿ ವರ್ಕ್ ಆಗ್ತಾ ಇದೆ ಸೊ ಇಷ್ಟು ನಾನೊಂದು ಬೇಸಿಕ್ಕಾಗಿ ಸ್ಯಾಟಲೈಟ್ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇನ್ನೂ ಸಾಕಷ್ಟು ಮಾಹಿತಿನ ನಾನು ಹೇಳ್ದಂಗೆ ನೀವು ತಿಳ್ಕೊಬಹುದು ಇವತ್ತಿನ ವೀಡಿಯೋದಲ್ಲಿ ನಾವು ಸಾಕಷ್ಟು ಮಾಹಿತಿ ತಿಳ್ಕೊಂಡಿದ್ದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಟೆಲೆರಿಯಂ ಟೂಲಲ್ಲೇ ನಿಮಗೆ ಡೈರೆಕ್ಟಾಗಿ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲೆಲ್ಲ ನೀವು ಏನು ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀರಾ ಮತ್ತು ಮತ್ತೆ ನೋಡಿ ಇನ್ನೊಂದು ಸತಿ ಪಕ್ಕಾ ಎಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು